ಸಿಂಹರಾಶಿ ಬಹಳ ಸಂತೋಷದಿಂದ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ಎಲ್ಲವನ್ನೂ ಕೂಡ ಮರೆತು, ಜಗತ್ತನ್ನೇ ಮರೆತು ನಿಮ್ಮ ಆನಂದದಲ್ಲಿ ನೀವು ಬಹಳ ತನ್ಮಯರಾಗಿರ್ತೀರಿ ಈ ದಿವಸ ಅಂತ ಹೇಳಿ ಹೇಳಬೇಕಾದಂಥದ್ದು. ದಿನದ ಆರಂಭ ತುಂಬ ಸಂತೋಷದಾಯಕವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿಯ ಹುಮ್ಮಸ್ಸು, ಉತ್ಸಾಹ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಾಧನೆಯ ಭಾವನೆ, ಇವೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾಗಿ ಫಲವನ್ನು ನೀಡತಕ್ಕಂಥದ್ದಾಗುತ್ತೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಲಿ. ದಂಪತಿಗಳು ಪರಸ್ಪರವಾಗಿ ಯಾವುದೇ ರೀತಿಯ ಮನಸ್ತಾಪಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಸಣ್ಣ ಪುಟ್ಟ ಮಾತುಗಳಿದ್ದರೂ ಕೂಡ ಅದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬಹಳ ಪ್ರೀತಿ ಪ್ರೇಮ ವಿಶ್ವಾಸದಿಂದ ನಿಮ್ಮ ಜೀವನವನ್ನು ಈ ದಿವಸ ಸಾಗಿಸಬೇಕಾದಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಯಾವುದೇ ರೀತಿಯ ಗೊಂದಲಗಳನ್ನು ಮಾಡಿಕೊಳ್ಳಬಾರ್ದು. ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ, ಆರ್ಥಿಕವಾಗಿ ಯಾವ ವಿಚಾರವನ್ನು ತಗೊಂಡರೂ ಕೂಡ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಹುಡುಕೋದ್ರಲ್ಲೇ ದಿನ ಕಳೆದು ಹೋಗುವಂಥದ್ದು, ಪ್ರಯೋಜನ ಆಗೋದಿಲ್ಲ. ಆ ರೀತಿಯ ಗೊಂದಲಗಳಿಗೆ ಅವಕಾಶಗಳು ಬೇಡ. ದೈಹಿಕ ಶ್ರಮ ಇದೆ, ತುಂಬ ಇದೆ, ಆದರೆ ಮಾನಸಿಕವಾದಂತಹ ಉತ್ಸಾಹದಿಂದ ಅದು ಯಾವುದೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ದೇಹದಲ್ಲಿ ಎಷ್ಟು ಬೇಕಾದರೂ ಶ್ರಮ ಆಗಲಿ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉತ್ಸುಕತೆ ಇದೆ. ಆ ಉತ್ಸುಕತೆಯಿಂದ ನೀವು ಎಲ್ಲವನ್ನೂ ಕೂಡ ಪಡೀತೀನಿ, ಆಗತಕ್ಕಂತಹ ಎಲ್ಲ ಕೆಟ್ಟ ಪರಿಣಾಮಗಳನ್ನು ಮರೀತೀನಿ ಅಂತಕ್ಕಂತಹ ಭಾವನೆಗೆ ನೀವು ಸಿದ್ಧವಾಗಿಬಿಟ್ಟಿರ್ತೀರಿ. ಜಾಣ್ಮೆಯಿಂದ ಎಲ್ಲವನ್ನೂ ಕೂಡ ನಿಭಾಯಿಸಿ ಶುಭ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲ ರೀತಿಯಿಂದಲೂ ಕೂಡ ಪ್ರಾಮಾಣಿಕವಾಗಿರಲಿ. ನೀವು ಆ ರೀತಿಯ ಪ್ರಯತ್ನವನ್ನು ಮಾಡಿದಾಗ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶವೂ ಕೂಡ ನಿಮ್ಮ ಪರವಾಗಿರತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಹೊಸ ಸಂಬಂಧಗಳು ದೂರವಾಗುತ್ತೆ. ಮನೆಯಲ್ಲಿ ಮಗನಿಗೋ ಮಗಳಿಗೋ ಏನೋ ವಿವಾಹವನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆಗಳಿದ್ದರೆ ನೀವು ಆಡತಕ್ಕಂತಹ ಮಾತಿನಿಂದ, ನಿಮ್ಮ ಅಭಿಪ್ರಾಯದಿಂದ, ನಿಮ್ಮ ಬೇಡಿಕೆಯಿಂದ ಹೊಸ ಸಂಬಂಧಗಳು ದೂರವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ಕಾರಣ ನೀವೇ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಕ್ಕಂಥದ್ದು. ಸ್ನೇಹಿತರ ಪರಿಪೂರ್ಣವಾದಂತಹ ಬೆಂಬಲ ಸಿಕ್ಕುವುದಿಲ್ಲ. ಸ್ನೇಹಿತರನ್ನು ನಂಬಿಕೊಂಡು ನೀವು ಯಾವುದಾದ್ರೂ ವ್ಯವಹಾರವನ್ನು, ಯಾವುದೋ ಮಾತುಕತೆಯನ್ನು ಮುಂದಿಟ್ಟುಕೊಂಡು ಮುಂದುವರೆದರೆ ಅವರ ಬೆಂಬಲ ನಿಮಗಿಲ್ಲ. ಹಾಗಾಗಿ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಹೊರತು ಅನುಕೂಲವನ್ನಲ್ಲ. ವ್ಯಾವಹಾರಿಕವಾಗಿ ಆದಾಯ ಹೆಚ್ಚಾಗುತ್ತೆ. ದುಡ್ಡು ಕಾಸಿಗೆ ಏನು ಕೊರತೆ ಇಲ್ಲ, ಅದು ನೀವು ಯಾವ ವ್ಯವಹಾರವನ್ನು ಬೇಕಾದರೂ ಮಾಡಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅದು ಬಂದು ಕೈ ಸೇರತಕ್ಕಂಥದ್ದಾಗತ್ತೆ. ಯೋಜನೆಗಳೆಲ್ಲ ವಿಫಲವಾಗುತ್ತೆ. ದುಡ್ಡಿದೆ ಅಂತಕ್ಕಂತಹ ಭ್ರಾಂತಿಯಿಂದ ನೀವು ಹಲವಾರು ಯೋಜನೆಗಳನ್ನು ಹಾಕಿಕೊಂಡರೂ ಕೂಡ ಎಲ್ಲ ಯೋಜನೆಗಳು ಕೂಡ ಗ್ರಹಗತಿಯ ದೃಷ್ಟಿಯಿಂದ ವಿಫಲವಾಗ್ತಕ್ಕಂಥದ್ದು, ಮನಸ್ಸಿಗೆ ಅಹಿತವಾಗ್ತಕ್ಕಂತಹ ಸಂದರ್ಭ. ಜನರಿಗೆ ನಿಮ್ಮ ಬಗ್ಗೆ ನಂಬಿಕೆ ಉಳಿಯುವುದಿಲ್ಲ. ಕುಟುಂಬದಲ್ಲಿ, ಬಂಧುಗಳಲ್ಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಮಾಜದಲ್ಲಿ, ಸ್ನೇಹಿತ ವರ್ಗದಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ವಿಚಾರದ ಬಗ್ಗೆ ಯಾರಿಗೂ ಕೂಡ ನಂಬಿಕೆ ಅಂತಕ್ಕಂಥದ್ದೇ ಉಳಿಯುವುದಿಲ್ಲ. ನಿಮಗೇನಾದರೂ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದವರೂ ಕೂಡ ನಿಮ್ಮ ವರ್ತನೆಯಿಂದ ದೂರವಾಗಿ ಹೋಗ್ತಕ್ಕಂತಹ ಪರಿಸ್ಥಿತಿಯನ್ನು ನೀವೇ ತಂದಿಟ್ಕೊಳ್ತೀರಿ. ಕೇವಲ ಆಲೋಚನೆಯಿಂದ ಮಾತ್ರ ದಿನ ದುಡ್ದು ಮುಂದಕ್ಕೆ ಹೋಗುತ್ತೆ. ಯಾವ ಕಾರ್ಯಗತ ಆಗೋದಿಲ್ಲ ಕೆಲಸಗಳು. ಹಾಗಾಗಿ ಮನಸ್ಸಿಗೆ ದೊಡ್ಡ ಬೇಸರ. ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಸ್ವಾಭಿಮಾನದ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಒಂದು ಕ್ಷಣವೂ ಕೂಡ ಸಹಿಸದೇ ಇರತಕ್ಕಂತಹ ನಿಮ್ಮ ಮನಸ್ಸು, ಸ್ವಾಭಿಮಾನಕ್ಕೋಸ್ಕರವಾಗಿ ಹೋರಾಟವನ್ನೇ ಮಾಡಿದಂತಹ ನೀವು ಸ್ವಾಭಿಮಾನದ ಬಗ್ಗೆ ಬಹಳ ಚಿಂತೆಯನ್ನು ಮಾಡತಕ್ಕಂತಹ ದಿವಸ. ಮಕ್ಕಳ ನಡವಳಿಕೆಯಿಂದ ಪರಿಪೂರ್ಣವಾದಂತಹ ತೃಪ್ತಿ ಇದೆ. ಮಕ್ಕಳ ಅಭ್ಯಾಸ, ಅವರ ಚಟುವಟಿಕೆ, ಅವರಿಂದ ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಎಲ್ಲವೂ ಕೂಡ ಧನಾತ್ಮಕವಾಗಿದ್ದು ನಿಮ್ಮ ಮನಸ್ಸಿಗೆ ಹಿಡಿಸುವಷ್ಟರ ಮಟ್ಟಿಗೆ ಮಕ್ಕಳಿಂದ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಗ್ತಾ ಇದೆ. ಅದರಿಂದ ಅತೀವ ತೃಪ್ತಿಯನ್ನು ನೀವು ಹೊಂದುತ್ತೀರಿ ಅಂತಕ್ಕಂತಹದ್ದು. ಬಾಕಿ ಉಳಿದಂತಹ ಹಣ ಅಥವಾ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಅದು ಕೈ ಸೇರುತ್ತೆ. ಯಾರೋ ನಿಮಗೇನೋ ಕೊಡಬೇಕಾಗಿರುತ್ತೆ, ಕಾರಣಾಂತರಗಳಿಂದ ಅದೆಲ್ಲ ಮುಂದಕ್ಕೆ ಹೋಗಿರುತ್ತೆ. ಈ ದಿವಸ ಅದಕ್ಕೆ ಅವಕಾಶ ಇರತಕ್ಕಂಥದ್ದು. ಯುವಕರು
ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾವ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕೆಲಸದಲ್ಲಿ ಮುಂದುವರೆದ್ರೆ ನಮಗೆ ಜೀವನಕ್ಕೆ ಅನುಕೂಲವಾಗುತ್ತೆ ಅನ್ನುವಂತಹ ವಿಚಾರ ಮನಸ್ಸಿನಲ್ಲಿ ಬಂದು ಆ ಮುಖವಾಗಿ ನಿರ್ಧಾರವನ್ನು ಮಾಡತಕ್ಕಂಥದ್ದಿದೆ. ಕೆಲಸಗಳನ್ನು ಪರಿಪೂರ್ಣ ಮಾಡಿ ಸಂತೋಷವನ್ನು ಹೊಂದಿ. ಯಾವ ಕೆಲಸವನ್ನು ಕೂಡ ಅರ್ಧಕ್ಕೆ ನಿಲ್ಲಿಸುವಂಥದ್ದು ಸರಿಯಲ್ಲ. ಆಗ ನಿಮ್ಮ ಸಮಯವೂ ವ್ಯರ್ಥ, ಮಾಡಿದಂತಹ ಕೆಲಸವೂ ಕೂಡ ವ್ಯರ್ಥವಾಗುತ್ತೆ. ಆ ರೀತಿಯ ಯೋಜನೆಗಳು ಬೇಡವೇ ಬೇಡ. ಏನನ್ನೋ ಕಳ್ಕೊಂಡಂತಹ ಅನುಭವ ನಿಮ್ಮದಾಗುತ್ತೆ. ಏನು ಕಳ್ಕೊಂಡ್ರಿ ಅಂತ ಕೇಳಿದ್ರೆ ಖಂಡಿತ ಏನೂ ಕಳ್ಕೊಂಡಿರೋದಿಲ್ಲ. ಆದರೆ ಯಾವುದೋ ನನ್ನಿಂದ ಬಿಟ್ಟು ಹೋಗಿದೆ ಅಥವಾ ನನ್ನಿಂದ ಯಾವುದೋ ದೂರ ಆಗಿದೆ, ಆ ರೀತಿಯ ಮಾನಸಿಕವಾದಂತಹ ಒಂದು ತಳಮಳ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗಿರುತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಿ. ವೃಶ್ಚಿಕ ರಾಶಿ ಕೆಲಸದ ಸ್ಥಳದಲ್ಲಿ ಕೆಲವು ಏನೋ ಅಕ್ರಮಗಳು ನಡೀತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ನೀವು ಅದನ್ನ ಗಮನಿಸಿ ಆದಷ್ಟು ಮೌನವಾಗಿರಿ. ಯಾಕೆ ಅಂತಂದರೆ ನಿಮ್ಮ ಹಾಗೆ ಹಲವಾರು ಅದನ್ನು ಗಮನಿಸಿರ್ತಾರೆ, ಆದರೆ ಯಾರೂ ಕೂಡ ನಿಷ್ಠುರ ಆಗೋದಕ್ಕೆ ಸಿದ್ಧವಾಗಿರೋದಿಲ್ಲ. ನೀವು ಮುನ್ನೆಲೆಗೆ ಬಂದು ಯಾವುದೇ ರೀತಿಯ ತೊಂದರೆಗಳಿಗೆ ಅಥವಾ ಇನ್ಯಾವುದೋ ಬೇರೆ ಬೇರೆ ರೀತಿಯ ವಿಚಾರಗಳಿಗೆ ಅವಕಾಶಗಳು ಆಗೋದು ಬೇಡ. ಹೊಟ್ಟೆ ನೋವಿನಿಂದ ಬಳಲಬಹುದು. ಹೊಟ್ಟೆ ನೋವು ನಿಮಗೆ ಸ್ವಲ್ಪ ಸಮಸ್ಯೆಯಾಗಿ ದಿವಸ ಕಾಡುತ್ತೆ. ಅದರಿಂದ ಸ್ವಲ್ಪ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ಎಲ್ಲ ವಿಚಾರಗಳಲ್ಲೂ ಕೂಡ ಮುಂದಿರುವಂಥದ್ದು ಒಳ್ಳೆಯದಲ್ಲ. ಎಲ್ಲರಿಗಾಗಿದ್ದು ನನಗೆ ಅನ್ನುವಂತಹ ಒಂದು ತತ್ವ ಸಿದ್ಧಾಂತ ನಿಮ್ಮದಾಗಿದ್ದರೆ ಒಳ್ಳೆಯದಾಗಿರುತ್ತೆ. ಮನೆಗೆ ಯಾರು ಬರಲಿ ಅವರ ಜೊತೆ ಸರಿಯಾಗಿ ಮಾತಾಡ್ತಕ್ಕಂತಹ ಒಂದು ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಅದರಿಂದ ಹಲವಾರು ವಿಚಾರವನ್ನು ವಿನಿಮಯ ಮಾಡಿಕೊಳ್ಬೋದು, ಅಗತ್ಯವಿದ್ದಂತಹ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು, ನಿಮಗೆ ಗೊತ್ತಿರತಕ್ಕಂತಹ ವಿಚಾರವನ್ನು ಪ್ರಸ್ತುತಪಡಿಸ್ಬೋದು. ಇದೆಲ್ಲವುದಕ್ಕೂ ಕೂಡ ಮನೆಯೇ ಒಂದು ವೇದಿಕೆಯಾಗುತ್ತೆ. ಅದೆಲ್ಲವುದಕ್ಕೂ ಕೂಡ ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಪ್ರಧಾನವಾಗಿ ಕಾರಣವಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಅದು ಹೆಚ್ಚಿನ ಪಕ್ಷ ನಿತ್ಯ ಇರುವಂಥದ್ದೇ. ಆದರೆ ಇವತ್ತು ಸ್ವಲ್ಪ ಅದರ ಪ್ರಭಾವ ಹೆಚ್ಚಾಗಿ ಕಾಣುವಂಥದ್ದು. ನವಗ್ರಹರ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಕುಜಗ್ರಹವನ್ನು ಅಂಗಾರಕನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.